ಶಾಂಭವಿ ಏನಾಯ್ತು ಏನು ಇಲ್ಲ ನನಗೆ ಏನಾದ್ರೆ ನಿಮಗೆ ಏನು ಯಾಕೆ ಏನೇ ಆಯ್ತು ಆ ಕೆಲಸದವಳಿಂದ ನನಗೆ ಪದೇ ಪದೇ ಅವಮಾನ ಆಗ್ತಾ ಇದೆ ಮೊದಲು ಅವಳ ಮನೆಯಿಂದ ಆಚೆ ಕಳಿಸು ಕೆಲಸದವಳ ಓ ಪಲ್ಲವಿನ ಹೌದು ಅವಳು ನನಗೆ ಅವಮಾನ ಮಾಡಕ್ಕೆ ಅಂತಾನೆ ಕಾಯ್ತಿರ್ತಾಳೆ ಮೊದಲು ಬಾವನ ಹೇಳಿ ಅವಳ ಮನೆ ಕಳಿಸು ಇಲ್ಲಾಂದ್ರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಶಾಂಭವಿ ಅವಳಿರೋದ್ರಿಂದ ಅತ್ತೆಮಾವ ಒಳ್ಳೆ ಕೇರ್ಟೇಕರ್ ಸಿಕ್ಕಿದಂಗ ಆಗಿದೆ ಅದು ಅಲ್ಲದೆ ಅತ್ತೆಮಾವ ಪಲ್ಲವಿಗೆ ತುಂಬಾ ಹೊಂದ್ಕೊಂಡಿದ್ದಾರೆ ಅವಳನ್ನೇ ಕೆಲಸದಿಂದ ಕಳಿಸಬೇಕು ಇವತ್ತು ಅವಳು ಏನು ಮಾಡಿದ್ಲು ಗೊತ್ತಾ ಬಾಬಾ ಗಂಜಲ ಎಲ್ಲ ನನ್ನ ಮೈ ಮೇಲೆ ಚೆಲ್ಲಿದ್ಲು ಕೇಳಿದಕ್ಕೆ ಅಪ್ಪ ಅಮ್ಮ ಕೂಡ ಅವಳಿಗೆ ಸಪೋರ್ಟ್ ಮಾಡಿದ್ರು ಅಷ್ಟ ನನ್ನ ಕೆಲಸದವಳ ಮುಂದೆ ನಾನು ತಲೆ ತಗ್ಗಿಸಬೇಕಾ ಅಲ್ಲ ಶಂಭವಿ ಅವಳು ಕೆಲಸ ಮಾಡ್ತಿರ ನೋಡಿ ಕೂಡ ನೀನು ಯಾಕೆ ಅಲ್ಲಿಗೆ ಹೋದೆ ಅವಳು ಕೆಲಸ ಮುಗಿಸೋವರೆಗೂ ಕಾಯಬಹುದಾಗಿತ್ತಲ್ಲ ಪಾಪ ಅವಳು ನಿನ್ನ ನೋಡಿಲ್ಲ ಅನ್ಸುತ್ತೆ ಬೈ ಮಿಸ್ ಆಗಿ ಚೆಲ್ಬಿಟ್ಲೋ ಏನೋ ಆಹಾ ನೀನೊಬ್ಳು ಬಾಕಿ ಇದೆ ಅವಳಿಗೆ ಸಪೋರ್ಟ್ ಮಾಡೋದಿಕ್ಕೆ ಅಲ್ಲ ಮನೆ ಮುಂದೆ ಗಂಜಲ ಹಾಕದಂತೆ ರಂಗೋಲಿ ಬಿಡಿಸದಂತೆ ತೋರಣ ಕಟ್ಟದಂತೆ ಇದೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರಬೇಕಾ ಇವಳಿಗೆ ಯಾಕೆ ಬೇಕು ಇದೆಲ್ಲ ಉಸಾಬ್ರಿ ಅವಳ ಕೆಲಸ ಎಷ್ಟಿದೆಯೋ ನೋಡ್ಕೊಂಡು ಇರಬೇಕು ತಾನೆ ಪಲ್ಲವಿ ರಂಗೋಲಿ ಹಾಕಿ ತೋರಣ ಕಟ್ಟಿದಳ ಏನು ವಿಶೇಷ ನನಗೆ ಏನು ಗೊತ್ತು ಬಾಬಾ ಇವಾಗ ಅದಾ ಮ್ಯಾಟರ್ ಮೊದಲು ಅವಳ ಮನೆಯಿಂದ ಆಚೆ ಕಳಿಸಿ ಅವಳ ಮುಖ ನೋಡಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ ಬಾಸ್ ಬರೀ ರಂಗೋಲಿ ಹಾಕೋದು ಅಷ್ಟೇ ಅಲ್ಲ ಬಾಸ್ ಮನೆ ಮುಂದೆ ಇರೋ ತುಳಸಿ ಕಟ್ಟೆನ ಪೂಜೆ ಮಾಡಿ ಮನೆನೆಲ್ಲ ಶುದ್ಧವಾಗಿ ಅಲಂಕಾರ ಮಾಡಿ ಮೇಡಂ ಬೇಡ ಹಾ ಅಲಂಕಾರ ಮಾಡಿ ನೀಟಾಗಿಡ್ತಾ ಇದ್ದಾರೆ ಈಗ ನಾನು ಜಸ್ಟ್ ಅದನ್ನ ನೋಡ್ಕೊಂಡೆ ಈ ಕಡೆ ಬಂದು ನಿಲ್ತಾ ಇದೀನಿ ನೋಡಿ ಹೌದಾ ಅವಳು ಯಾಕೆ ಅದನ್ನೆಲ್ಲ ಮಾಡ್ತಿದಾಳೆ ಅವರು ಯಾಕೆ ಅದನ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು ಅದನ್ನೆಲ್ಲ ನೀವು ಮರ್ತಿದೀರಾ ಅಂತಾನೂ ಗೊತ್ತು ಅದೇನು ಅಂತ ಸರಿಯಾಗಿ ಹೇಳು ನಾನು ಆ ಬಾಸ್ ಅಜ್ಜ ಅಜ್ಜಿ ಮದುವೆಯಾಗಿ ಇವತ್ತಿಗೆ 50 ವರ್ಷ ಅಂತೆ ಆ ವಿವಾಹ ವಾರ್ಷಿಕೋತ್ಸವಕ್ಕೋಸ್ಕರ ಈಗ ಪಲ್ಲವಿ ಇದನ್ನೆಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ನನ್ನ ತಾತ ಪಲ್ಲವಿ ತಾತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ ನಂದೇ ದೃಷ್ಟಿಯಾಗಿ ಬಿಡ್ತೋ ಏನೋ ಎಷ್ಟೋ ವರ್ಷಗಳಿಂದ ಹೊಸ ಬಟ್ಟೆನೇ ಹಾಕೊಂಡಿಲ್ಲ ಒಂದು ಮದುವೆ ಮುಂಜಿ ಯಾವುದಕ್ಕೂ ಹೋಗಲಿಲ್ಲ ಕಲ್ಯಾಣಿ ನಮಗೆ ಇದೆಲ್ಲ ಬೇಕಾಗಿತ್ತ ನಾನು ನೋಡು ಹೊಸ ಬಟ್ಟೆ ಕೂಡ ಹಾಕೊಂಡಿಲ್ಲ ಹಳೆ ಬಟ್ಟೆನೇ ಒಳಗಡೆ ಇತ್ತು ತೆಗೆದು ಹಾಕೊಂಡಿದ್ದೀನಿ ಅಷ್ಟೇ ಏನೋ ಈ ಹುಡುಗಿಯಿಂದ ಇಷ್ಟಾದರೂ ಹಾಕೊಂಡಿದ್ದೀರಲ್ಲ ಅದೇ ಸಂತೋಷ ಪಲ್ಲವಿ ಸುಮ್ಮನೆ ದೇವರ ಮುಂದೆ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿದ್ರೆ ಸಾಕಾಗಿತ್ತು ಇದೆಲ್ಲ ಬೇಕಾಗಿತ್ತ ನಮಗೆ ತಾತ ದೇವರ ಮುಂದೆ ದೀಪ ಪ್ರತಿದಿನ ಹಚ್ಚತೀವಿ ಇವತ್ತು ನಿಮ್ಮ ವಿವಾಹ ವಾರ್ಷಿಕೋತ್ಸವ ಅದು 50ನೇ ವರ್ಷದ್ದು ಇಷ್ಟು ಮಾಡದೇ ಇದ್ರೆ ಹೇಗೆ ಹೇಳಿ ಈ ದಿನ ಪ್ರತಿದಿನ ಬರುತ್ತಾ ಇಲ್ಲ ಅಲ್ವಾ ಬನ್ನಿ ಬನ್ನಿ ದೀಪ ಹಚ್ಚಿ ಬನ್ನಿ ಯಾಕೆ ಅಂದ್ರೆ ಆ ರಾಂಗ್ ರಾಗಿಣಿ ಗ್ರಹಬಲ ಯಾವಾಗ ಬದಲಾಗುತ್ತೋ ಯಾರಿಗೆ ಗೊತ್ತು ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ ಸರ್ಲ ಗ್ರಹಬಲಗಳೆಲ್ಲ ನಿನ್ನ ಬುದ್ಧಿ ಹಾಗಲ್ಲ ಆವಾಗಿಂದ ಆವಾಗ ಬದಲಾಗಕ್ಕೆ ಅದಕ್ಕೆ ಒಂದು ಸಮಯ ವಿಧಿ ಅಂತ ಇರುತ್ತೆ ಸುಮ್ಮನೆ ಇರು ಸರ್ಲ ಏನೇನೋ ಮಾತಾಡ ಅತ್ತೆ ಸಿಟ್ಟು ಬರಿಸಬೇಡ ಅತ್ತೆ ಅವಳ ಬಗ್ಗೆ ಗೊತ್ತಲ್ಲ ಅತ್ತೆ ಏನೋ ಮಾತಾಡ್ತಾಳೆ ನೀವು ಬೇಜಾರು ಮಾಡ್ಕೋಬೇಡಿ ಮೊದಲು ಇವಳ ನಾಲ್ಗೆ ಕಡಿವಾಣ ಹಾಕಬೇಕು ಹೀಗೆ ಬಿಟ್ರೆ ಇಲ್ಲ ಅಂದ್ರೆ ಊರನ್ನೇ ಮುಳುಗಿಸ್ಬಿಡ್ತಾಳೆ ತನ್ನ ಬುದ್ಧಿನ ತಾನು ಸರಿ ಮಾಡ್ಕೊಳ್ಳದೆ ಇರೋಳು ರಾಗಿಣಿ ಬಗ್ಗೆ 100 ಕೊಂಕು ಮಾತಾಡ್ತಾಳೆ ಅಮ್ಮ ಈಗ ಸರಳನ ವಿಷಯ ಬಿಡಿ ಈ ಶಾಸ್ತ್ರಗಳ ವಿಷಯ ಹೇಳಿ ಹೇಗೆ ಮಾಡೋದು ನೋಡಿದೆವು ಆವತ್ತೇ ಶಾಸ್ತ್ರಿಗಳು ಜಾತಕದಲ್ಲಿ ಏನು ತೊಂದ್ರೆ ಇಲ್ಲ ಅಂತ ಹೇಳಿದ್ದಾರೆ ಆದರೂ ಏನಾದರೂ ನಿನ್ನ ಮನಸ್ಸಿಗೆ ಹಾಗ ಅನ್ಸಿದ್ರೆ ನಾನು ದೇವಸ್ಥಾನಕ್ಕೆ ಹೋಗಿ ಅವರನ್ನ ಖುದ್ದಾಗಿ ಭೇಟಿ ಮಾಡಿ ಮಾತಾಡ್ಕೊಂಡು ಬರ್ತೀನಿ ಸರಿನಾ ಇವತ್ತು ಅತ್ತೆ ಮಾವಂದು 50ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಇದನ್ನ ನಾವು ಆಚರಣೆ ಮಾಡಬೇಕಾಗಿತ್ತು ಆದರೆ ನಾವೆಲ್ಲ ನಮ್ಮ ಕೆಲಸನೇ ಮುಳುಗಿ ಮರೆತು ಹೋಗಿದ್ದೀವಿ ಆದರೆ ಪಲ್ಲವಿ ಆಚರಣೆ ಮಾಡಿ
ಅತ್ತೆ ಮಾವನ ಮುಖದಲ್ಲಿ ನಗು ತಂದಿದ್ದಾರೆ. ಸೀತು, ನಮಗ್ ನೆನಪಿದ್ರು ಅಪ್ಪ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮನ್ನು ಸೇರಿಸ್ತಾ ಇದ್ರ. ಇಲ್ಲ ತಾನೆ, ನೀವು ಯಾಕೆ ಬೇಜಾರು ಮಾಡ್ಕೊತಾ ಇದ್ದೀರ? ಡ್ಯಾಡ್, ನೀವು ಬೇಜಾರಲ್ಲಿದ್ರೆ ನಮ್ಮ ಕೈಯಲ್ಲಿ ನೋಡೋಕ್ಕಾಗಲ್ಲ. ಪ್ಲೀಸ್ ಬೇಜಾರಲ್ಲಿರಬೇಡಿ. ಆಗಲ್ಲ ರಾಗ, ನಾವೆಲ್ಲ ಇದ್ದು ಅತ್ತೆ ಮಾವ ಒಂಟಿಯಾಗಿದ್ದಾರೆ. ಆ ಕೆಲ್ಸದ ಹುಡುಗಿ ಮೇಲಿರೋ ಪ್ರೀತಿನೂ ನಮ್ಮ ಮೇಲಿಲ್ಲ. ನಾವೆಂಥ ಪಾಪಿಗಳು ಅಲ್ವಾ? ಬಾವಾ, ಇದನ್ನ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀರ? ಅಪ್ಪ ಬದಲಾಗಲ್ಲ, ನೀವ್ ಹೇಳೋದನ್ನ ಬಿಡಲ್ಲ. ಸುಮ್ನಿರು ಶಾಂಭವಿ, ನಮಗಾಗ್ತಿರೋ ನೋವು ನಮಗ್ ಮಾತ್ರನೇ ಗೊತ್ತು. ಮೇಲ್ನೋಟಕ್ಕೆ ನಗ್ನಗ್ತಾ ಚೆನ್ನಾಗಿದ್ದೀವಿ, ಆದ್ರೆ ಅಪ್ಪ ಅಮ್ಮನಿಂದ ದೂರ ಆಗಿರೋ ನೋವು ನಮ್ಮನ್ನ ಸುಡ್ತಾ ಇದೆ. ಅದ್ ಯಾರಿಗೂ ಅರ್ಥ ಆಗಲ್ಲ. ಅವ್ರವ್ರ ಪಾಡಿಗೆ ಎಷ್ಟು ಖುಷಿಯಾಗಿದ್ದಾರೆ. ನಾವು ಮೂವ್ ಆನ್ ಆಗ್ಬೇಕು. ನಾವು ಅವ್ರ ಹತ್ರ ಎಸ್ಸಲಿ ಅಂತ ಸಾರಿ ಕೇಳಕ್ಕಾಗತ್ತೆ. ದೊಡ್ಡವ್ರಿಗೆ ಹಾಗೆಲ್ಲ ಹೇಳ್ಬಾರ್ದಮ್ಮ. ಮತ್ತೆ ನೀನ್ ಡ್ಯಾಡ್ ವೈಶು ಸಿತು, ನಾವು ಅತ್ತೆ ಮಾವನ ತಂತು ಮಾತಾಡಕ್ ಆಗಲ್ಲ. ಅಟ್ಲೀಸ್ಟ್ ಪಲ್ಲವಿಗಾದ್ರು ಥ್ಯಾಂಕ್ಸ್ ಹೇಳ. ಫಸ್ಟ್ ಆಫ್ ಆಲ್, ಇಷ್ಟ್ ಇಮೋಷನಲ್ ಆಗ್ಬೇಡಿ. ಇದ್ರಲ್ಲ ಅವ್ಳ ಗ್ರೇಟ್ನೆಸ್ ಏನು ಇಲ್ಲ. ಶಿ ಇಸ್ ಅ ಕೇರ್ ಟೇಕರ್. ಅಜ್ಜ ಅಜ್ಜಿಗೆ ಏನ್ ಖುಷಿ ಸಿಗುತ್ತೋ ಅದನ್ನೇ ಮಾಡಿದಾಳೆ. ದಟ್ಸ್ ಇಟ್, ನಥಿಂಗ್ ಮೋರ್ ನಥಿಂಗ್ ಲೆಸ್. ಹಾಗಲ್ಲಮ್ಮ ರಾಗ, ಕೇರ್ ಟೇಕರ್ ಆಗಿದ ಮಾತ್ರಕ್ಕೆ ಇದನ್ನೆಲ್ಲ ಮಾಡಬೇಕು ಅಂತ ಏನೂ ಇಲ್ಲ. ಆ ಹುಡುಗಿ ನನ್ನ ಮನೆ, ನನ್ನ ಅಜ್ಜ ಅಜ್ಜಿ ಅನ್ಕೊಂಡು ಮಾಡಿದಾಳೆ. ಏನಿಲ್ಲ ಡ್ಯಾಡ್, ನಾವು ಅವಳಿಗೆ ಸಂಬಳ ಕೊಡ್ತಿದೀವಿ. ಸಂಬಳಕ್ಕೆ ಇಷ್ಟೆಲ್ಲ ಮಾಡಿದಾಳೆ, ಬೇಕಾದ್ರೆ ಇನ್ನ ಸ್ವಲ್ಪ ಜಾಸ್ತಿ ಕೊಡೋಣ. ಅಲ್ಲ ಡ್ಯಾಡ್, ನೀವು ಬನ್ನಿ ಡ್ಯಾಡ್. ಅಲ್ಲ ಕಮ್. ನಮ್ಮ ಇರ್ಬೇಕಾಗಿರೋ ಜಾಗದಲ್ಲೇ ಅಲ್ವಾ ಇವ್ರಿರೋದು? ಇವ್ರಿಗೋಸ್ಕರ ಅಲ್ವಾ ಅಪ್ಪ ನನ್ನಮ್ಮನ್ ಬಿಟ್ಟು ಬಂದಿದ್ದು? ಪಲ್ಲವಿ, ಏನಿದು? ಅಪ್ಪ ಅಮ್ಮಂಗ್ ದೃಷ್ಟಿ ತೆಗ್ದ್ಯಾ? ನೀನ್ ನಮ್ಮ ಮನೆಗೆ ಬಂದ್ಮೇಲೆ ನಮ್ಮಪ್ಪ ನಮ್ಮಮ್ಮ ತುಂಬಾ ಖುಷಿಯಾಗಿದ್ದಾರೆ. ಯಾವ ಜನ್ಮದ ಪುಣ್ಯನೋ ನೀನ್ ನಮ್ಮ ಮನೆಗೆ ಬಂದಿದ್ದು. ಕೇರ್ ಟೇಕರ್ ಆಗಿ ಬಂದೋಳ್ ನೀನು, ಈಗ ನಮ್ಮ ಮನೆಯೊಳೆ ಆಗೋಗಿದ್ಯ. ಅಜ್ಜಿ ತಾತ ನೋಡ್ಕೊಳಕ್ ಬಂದ್ಮೇಲೆ ಇದೆಲ್ಲ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಹಾಗಂತ ಹೇಳೋದು ನಿಂದು ದೊಡ್ಡ ಗುಣ ಪಲ್ಲವಿ. ಆದ್ರೆ ಅಜ್ಜಿಗೆ ಮಾತ್ರೆ ಕೊಡ್ಬೇಕು, ನಾ ಹೊರಡ್ತೀನಿ. ಈ ಹುಡುಗಿ ಯಾಕೆ ನಾನು ಮಾತಾಡ್ತಾ ಇದ್ರು ಹಾಗೆ ಹೊರಟ್ಬಿಟ್ಲು? ನಾ ಥ್ಯಾಂಕ್ಸ್ ಹೇಳೋಣ ಅಂತ ಬಂದ್ರೆ ಹೇಳಕ್ಕೆ ಬಿಡ್ಲಿಲ್ವಲ್ಲ. ಈಗ ಇವ್ರು ಒಟ್ಟಿಗೆ ಊಟ ಮಾಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಮ್ಮ, ಇಷ್ಟೊತ್ತು ನಾವೇನ್ ಮಾಡಿದ್ದು ಆಚೆ ಕಡೆ? ನೀನ್ ಹೇಳಿದ್ದೆಲ್ಲ ಮಾಡಿದ್ವಲ್ಲ. ಹಾರ ಬದಲಾಯಿಸ್ಕೊಂಡ್ವಿ, ಸಿಹಿ ತಿನ್ನಿಸ್ಕೊಂಡ್ವಿ ಒಬ್ರಿಗೊಬ್ರು. ಇಲ್ಲಿ ಬಂದು ತಿರ್ಗಾ ಒಟ್ಟಿಗೆ ಊಟ ಮಾಡಿ ಅಂತೆಲ್ಲ ಏನಿದೆಲ್ಲ. ತಾತ, ಇವತ್ ನೀವು ಮದ್ವೆ ಆಗಿದ್ದೀನ, ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ಹೇಳಿ? ನಮ್ಗೆ ಅಂತ ಯಾರು ಇಲ್ವೇನು, ಯಾರಿಗೂ ನಾವು ಬೇಕಾಗಿಲ್ವೇನು ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತಿಗೆ ಬೇಜಾರ್ ಕಳೀತು. ಪಲ್ಲವಿ, ನೀ ನಮ್ಗೋಸ್ಕರ ಏನೆಲ್ಲ ಮಾಡ್ತಿದ್ಯಾ, ತುಂಬಾ ಖುಷಿ ಆಗುತ್ತಮ್ಮ. ಅಜ್ಜಿ,
ಊಟಕ್ ಕೂತಾಗಿದ್ದಲ್ಲ ಮಾತ್ ಬೇಕಾ? ಖುಷಿ ಖುಷಿಯಾಗಿ ಊಟ ಮಾಡಿ. ಇಷ್ಟು ದಿನ ಮಕ್ಕಳು ಮೊಮ್ಮಕ್ಕಳಿಂದ ದೂರ ಇದ್ದೀವಿ ಅಂತ ಕೊರತಿದ್ವಿ. ಆದ್ರೆ ಈಗ ನೀನ್ ನಮ್ಗೆ ಮೊಮ್ಮಕ್ಕಳಾಗಿ ಬಂದಿದ್ಯ. ನಮ್ಗೆ ಅಷ್ಟೇ ಸಾಕು, ನೀನು ಬೇಡ. ಆಯ್ತಜ್ಜಿ, ಸಂತೋಷವಾಗಿ ಊಟ ಮಾಡಿ. ಅಯ್ಯೋ, ಪಾಸ ತರ್ತೀನಿ ರೀ.